ಬರೀ ನೀವು ಬೇರೆ ಧರ್ಮ ಜೋದ ನನ್ನ ಹಣೆಯಲ್ಲೇನಿದೆ, ಬೆಳಗ್ಗೆ ನಾನು ಪೂಜೆ ಮಾಡಿ ಬಂದಿದ್ದೆ, ನಮ್ಮ ಅಪ್ಪ ಕಲಿಸಿದೆ, ನಮ್ಮ ಅಮ್ಮ ಕಲಿಸಿದೆ, ನನಗೂ ಧರ್ಮದ ಬಗ್ಗೆ ಗೊತ್ತು, ಯಾರಿಂದನೂ ಹೇಳ್ಕೊಂಡು ಧರ್ಮ ಹೇಳಬೇಕಾಗಿಲ್ಲ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿತು, ಯಾವ ಬಾವುಟ ಇಟ್ಕೊಂಡು ನಾವು ಸ್ವತಂತ್ರ ಮಾಡಿದ್ದು. ಇವತ್ತು ಕೂತಿರೋರು ಯಾರ್ಯಾರು, 80ರ ದಶಕದಲ್ಲಿ ಪಕ್ಷನೇ ಹುಟ್ಟಿರಲಿಲ್ಲ, ಅವ್ರ ಹತ್ರ ನಾವು ಪಾಠ ಹೇಳ್ಸ್ಕೋಬೇಕಾಗಿದೆಯಾ? ನನ್ನ ಮಾಧ್ಯಮ ಸ್ನೇಹಿತರೆ, ನಾನು ಕೇಳೋದಿಷ್ಟೇ, ದೇಶನ ಧರ್ಮಾಧಾರಿತವಾಗಿ ಹೊಡೆಯೋದು ಬೇಡ, ನಾವೆಲ್ಲರೂ ಒಂದು, ಭಾರತ ಮಾತೆ ಮಕ್ಕಳು, ರಾಷ್ಟ್ರಧ್ವಜ ಒಂದೇ, ನಮ್ಮೆಲ್ಲರ ಪ್ರಥಮ ಗೌರವ ಅಲ್ಲಿ, ಇನ್ನುಳಿದು ಆಮೇಲೆ ಮಾತಾಡೋಣ. ರಾಜಕಾರಣ ನೂರಿದೆ ಈ ಪ್ರಶ್ನೆಯಲ್ಲಿ ಇರೋದು ಒಂದೇ ವಿಚಾರ, ಅಲ್ಲಿ ಸರ್ಕಾರಿ ಜಾಗದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿರ್ತಕ್ಕಂಥದ್ದು ವಿಚಾರ, ವಿವಾದ ಅದಾದ್ಮೇಲೆ ಬಂದಿರೋದು. ಈಗ ನಾವೆಲ್ಲರೂ ಬೇರೆ ವಿಚಾರ, ರಾಜಕಾರಣನ ಅಲ್ಲಿ ಬಿಡೋಣ, ರಾಜಕಾರಣ ಬಿಟ್ಟು ಮಾತಾಡೋಣ. ನಾನೊಂದು ಪಕ್ಷಕ್ಕಿರ್ಬೋದು, ಇನ್ನೊಬ್ಬರೊಂದು ಪಕ್ಷಕ್ಕಿರ್ಬೋದು, ಅದು ಬೇರೆ ವಿಚಾರ. ಆದರೆ ನಾವೆಲ್ಲರೂ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ನಮ್ಮ ಸೈನಿಕ ಮಹಾನ್ ಭಾವ, ಆ ಪುಣ್ಯಾತ್ಮ ನಮ್ಮನ್ನು ಕಾಯ್ತಿದ್ದಾನಲ್ಲ, ಕಾರ್ಗಿಲ್ಲಲ್ಲಿ ಯುದ್ಧ ಮಾಡಿಬಿಟ್ಟು ಆ ಮೇಲ್ಗಡೆ ಬಾವುಟ ಆರಿಸೋದಕ್ಕೆ ಮೊದಲು ಎಷ್ಟು ಜನ ಪ್ರಾಣ ತೆತ್ತರು, ಯಾವ ಬಾವುಟನ ಆರಿಸಿದ್ದವನು? ನಮ್ಮಲ್ಲಿ ಭಾವನಾತ್ಮಕವಾದಂಥ ವಿಚಾರ ನಮ್ಮ ರಾಷ್ಟ್ರಧ್ವಜಕ್ಕೆ ಇರಬೇಕು ಹೊರತು ಯಾವುದೋ ಕುಚೋದ್ಯಕ್ಕೆ ನಾವು ಮಾಡೋದು ಬೇಡ. ಯಾರಿಗೆ ಪರ್ಮಿಷನ್? ನೀವು ಕರೆಕ್ಟಾಗಿ ಯಾರು ರೀಡ್ ಮಾಡ್ತಾ ಇಲ್ಲ. ನಾನು ಐ ಕ್ವಶನ್ ಮೈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಲ್ಸೋ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಮೊದಲು ಪಂಚಾಯತಿ ಕೊಟ್ಟಿರ್ತಕ್ಕಂಥದ್ದು ನಿಯಮಾವಳಿ ರೀತಿಯ ಕ್ರಮವಹಿಸಲು ಅನುಮತಿಸಿದೆ ಅಂತ ಹೇಳಿದೆ. ನಿಯಮಾವಳಿನ ಪಾಲಿಸ್ಬೇಕಾದದ್ದು ಯಾರು? ಪರ್ಮಿಷನ್ ತಗೊಂಡವರು. ಏನದು ನಿಯಮಾವಳಿ ಷರತ್ತು ಏನಿದೆ ಅದನ್ನು ಪಾಲಿಸ್ಬೇಕಾಗಿರೋದು. ನಾವು ಭಾರತೀಯರಾಗಿ ಪಾಲಿಸೋದು ಕಲ್ತಿದ್ವಿ, ಮಾಡ್ತೀವಿ. ವೇಟ್ ಅಂಡ್ ಸಿ, ದೇರ್ ಆರ್ ಸಮಥಿಂಗ್ ಮಿಸ್ಕ್ರಿಯೆಂಟ್ಸ್ ಇಶ್ಯೂ ಇಸ್ ದೇರ್, ವಿ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಆಲ್ ದೋಸ್ ಥಿಂಗ್. ಈಗ ಅದನ್ನು ಪೊಲೈಟಾಗಿ ಹೆಂಗೆ ತೊಗೊಂಡೋಗ್ಬೇಕು ನಾವು ನೋಡಿದ್ದೀವಿ, ಮಾಡ್ತೀವಿ. ಎಸ್ ಎಸ್, ಅದನ್ನು ನಿಮ್ಗೆ ಹೇಳ್ಬೇಕಾದ್ರೆ ಸಾರಿ, ಆಸ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಈ ವಿಲ್ ಆನ್ಸರ್. ನಾನೊಬ್ಬ ಮಂಡ್ಯದ ಪ್ರಜೆಯಾಗಿ, ಶಾಸಕ ಅನ್ನೋದಕ್ಕೇನು, ಮಂಡ್ಯದ ಪ್ರಜೆಯಾಗಿ, ಭಾರತೀಯ ಪ್ರಜೆಯಾಗಿ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡ್ತಕ್ಕಂಥ ವಿಚಾರದಲ್ಲಿ ನಂದು ಒಂದೇ ವಾದ. ನಾನು ಅದನ್ನು ಮುಕ್ತವಾಗಿ ಸ್ವಾಗತಿಸ್ತೀನಿ. ಯಾವ ವೇದಿಕೆಯಲ್ಲಿ ಬರ್ತಾರೋ ಆ ವೇದಿಕೆಯಲ್ಲಿ ಅವರು ಚರ್ಚೆ ಬರಲಿ, ನಾವು ಚರ್ಚೆಗೆ ಬರ್ತೀವಿ, ತಯಾರಿ. ಯಾರು? ನಾನಾ? ಅಪ್ಲಿಕೇಶನ್ ಹಾಕಿಲ್ಲ ನಾನು. ನಾನು ಎಲ್ಲಿ ಹೇಳಿದ್ದೀನಿ? ನಾ ಕೇಳುವಿಲ್ಲ, ನಾ ಹೇಳುವಿಲ್ಲ. ತಗೊಳ್ಳೋಂಥ ಪ್ರಶ್ನೆನೇ ಬಂದಿಲ್ವಲ್ಲ ಇಲ್ಲಿ ನಿಮಗೆ, ಅದರ ಫಾರ್ಮಾಲಿಟೀಸೇ ಗೊತ್ತಿಲ್ಲ. ಇಟ್ ಕೆನಾಟ್ ಬಿ ಡಿಕ್ಲೇರ್ಡ್ ಲೈಕ್ ದಿಸ್. ಈ ಬೋರ್ಡ್ಗಳ ಥರ ಅದನ್ನು ಡಿಕ್ಲೇರ್ ಮಾಡೋಂಗಿಲ್ಲ. ಇಟ್ಸ್ ಅ ಸಪ್ರೇಟ್ ಪ್ರೋಸೆಸ್. ಅದು ಸಪ್ರೇಟ್ ಪ್ರೋಸೆಸ್, ಐ ಡೋಂಟ್ ವಾಂಟ್ ಎಕ್ಸ್ಪ್ಲೇನ್. ಇಟ್ಸ್ ಅ ಸಪ್ರೇಟ್ ಪ್ರೋಸೆಸ್.